ಕಾವೇರಿನ ಎದುರಿಸ ತಾಕತ್ ಇದೆಯೇನೋ? ಬಾರೋ, ಕಣ್ ಮುಂದೆ ಬಾರೋ. ಒಟ್ಟಿನಲ್ಲಿ ನಾನು ಯಾವ್ಯಾವ ಟೆಸ್ಟ್ ಮಾಡಬೇಕು ಅಂತಿದ್ದೋ ಅದೆಲ್ಲ ಒಂದು ಹಂತಕ್ಕೆ ಬಂದಿದೆ. ಮತ್ತೆ ಸರ್, ಇನ್ಯಾಕೆ ಲೇಟು? ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಡೋಣ, ಏನಂತೀರಾ? ಮಿಸ್ಟರ್ ಮಹೇಂದ್ರ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನನ್ನ ಮಾತನ್ನು ಇನ್ನೂ ಪೂರ್ಣವಾಗಿ ತಾವು ಕೇಳಿಲ್ಲ. ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ನೇ ಹೊರತು ಟೆಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಲ್ವಲ್ಲ. ಆದಿತ್ಯನ್ಗಿಲ್ದೇ ಇರೋ ಅರ್ಜೆಂಟು ನಿಮ್ಗೆ ಯಾಕೆ ಮಹೇಂದ್ರ? ಸರ್, ಅಣ್ಣಯ್ಯ ಹೇಳಿದ್ದೆ ಬೇರೆ ರೀತಿ, ಅದನ್ನು ನೀವು ತಪ್ಪಾಗಿ ತಗೊಂಡಿದ್ದೀರಾ ಅಷ್ಟೇ. ನೋಡಿ, ನಮ್ಮ ಆದಿತ್ಯನಿಗೆ ಆಸ್ತಿ ಎಲ್ಲ ಬಂದು ಅವನು ರಾಜನ ಥರ ಅದನ್ನು ಅನುಭವಿಸ್ಬೇಕು, ಅದಷ್ಟೇ ನಮ್ಮಿಬ್ಬರು ಆಸೆ. ಅಣ್ಣಯ್ಯಂಗೂ ವಯಸ್ಸಾಯಿತು, ಅವನು ಗಟ್ಟಿಯಾಗಿರುವಾಗಲೇ ನಮ್ಮ ಆದಿತ್ಯನ ವೈಭೋಗನ ನೋಡೋಣ ಅಂತ ಅಷ್ಟೇ, ಅಲ್ವಾ ಅಣ್ಣಯ್ಯ? ಹಾಂ ಹಾಂ, ಹೌದು ಸರ್. ಅಣ್ಣಯ್ಯ, ಏನೇ ಹೇಳೋದಾದರೂ ಕರೆಕ್ಟಾಗಿ ಹೇಳೋದಲ್ವಾ ನೀನು? ಆ, ಈ ಸುಳ್ಳಿಗೇನು ಕಮ್ಮಿ ಇಲ್ಲ, ಕೊಲೆಗಾತಿ. ಹಾಗಾದರೆ ಓಕೆ. ಸರಿ ಸರ್, ಹಾಗಾದರೆ ಹೊಸ ಟೆಸ್ಟ್ ಏನು ಅಂತ ಹೇಳ್ಬಿಡಿ. ಎಸ್ ಎಸ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಆದಿತ್ಯ ಮತ್ತು ವಸುಂಧರ ಕೆಲವು ಜಾಗಗಳಿಗೆ ಹೋಗಬೇಕು. ಅಲ್ಲಿ ಅವರು ಕೆಲಸದಾಳುಗಳ ಥರ ಇರಬೇಕು, ದುಡಿಬೇಕು. ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಇಬ್ಬರು ಹೋಗಬೇಕಾ? ನಮ್ಮ ಆದಿತ್ಯ ಒಬ್ಬನೇ ಹೋದರೆ ಸಾಕಾಗಲ್ವಾ? ನಿಮಗೇನಾದರೂ ಕಷ್ಟನ? ಆದಿತ್ಯನ ಅವ್ರ ಹೆಂಡತಿ ಜೊತೆಲಿ ತಾನೇ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲ, ನಮ್ಮ ಆದಿತ್ಯ ವಸುಂಧರ ಮನೆ ಮಕ್ಕಳ ಥರ ಆಗಿಬಿಟ್ಟಿದ್ದಾರೆ. ಅವರಿಬ್ಬರನ್ನ ಬಿಟ್ಟಿರೋದಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಹೌದು ಹೌದು, ಆದಿತ್ಯ ಮಾವನ್ ಬಿಟ್ಟಿರೋಕ್ಕಾಗಲ್ಲ. ಅದೇನು ಟೆಸ್ಟ್ ಇದ್ರು ಇಲ್ಲೇ ಮಾಡ್ಬೋದಲ್ಲ.
ನಾನು ಎಲ್ಲಿ ಹೇಗೆ ಟೆಸ್ಟ್ ಮಾಡಬೇಕು ಅಂತ ನನಗೆ ಮಾತ್ರ ಗೊತ್ತು. ನಾನು ಹಾಗೆ ಮಾಡ್ತೀನಿ, ಇಲ್ಲ ಅಂದರೆ ನಾನು ಹೋಗ್ತೀನಿ. ಅಯ್ಯೋ ಸರ್, ಹಾಗೆಲ್ಲ ಮಾಡಬೇಡಿ ಸರ್. ಏನೋ ಹುಡುಗಿ ಹಚ್ಕೊಂಡಿದ್ದಾಳಲ್ಲ, ಅದಕ್ಕೆ ಹೇಳ್ತಾಳೆ. ಚಂದ್ರಕಲ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅಂಜು, ಸುಮ್ಮನೆ ಇರಮ್ಮ. ಸರ್, ನೀವು ಹೇಳ್ದಾಗೆ ಮಾಡಿ ಸರ್. ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ, ನೀವಿರುವಾಗ ನಮ್ಗೇನು ಭಯ. ಅಲ್ಲ, ಆದರೂ ನಮ್ಮ ಪಾಪಚ್ಚಿ, ನೀನು ಹೋಗ್ತೀಯೇನೋ? ಶಾಂತಲ, ಅಡುಗೆ ಮನೇಲಿ ಏನೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ, ಹೋಗಿ ನೋಡು. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಒಲೆ ಮೇಲೆ ಹಾಲಿಟ್ಟಿದ್ದೆ. ಹೋಗ್ಲೇಬೇಕ ಅಂಕಲ್. ಎಸ್, ಯು ಮಸ್ಟ್ ಬನ್ನಿ, ಟೈಮ್ ಆಯ್ತು. ಅಲ್ಲ, ವಸುಂಧರ, ಅದೇ ನಮ್ಮ ಕೈ ಮೇಲೆ ಗಾಯ. ಏನಾಗಿದೆ? ಓ, ಇದ ಮೊನ್ನೆ ಕಾರ್ ಓಡಿಸುವಾಗ ಬಾಗಿಲು ತೆಗಿಯಕ್ಕೆ ಹೋಗಿ ತರ್ಚಿ ಗಾಯ ಆಗಿದೆ. ಸರ್, ಹೊರಡೋಣವಾ? ಒಂದ್ ನಿಮಿಷ. ಅಲ್ಲಿ ನೀವಿಬ್ರು ಮಾಮೂಲಿ ಕೆಲಸದವ್ರ ತರ ಇರಬೇಕು, ಹೆಚ್ಚೂ ಇಲ್ಲ ಕಡಿಮೆನೂ ಇಲ್ಲ. ಆದಿತ್ಯ, ಅಲ್ಲಿ ನೀನು ಏನೇ ಆದ್ರೂ ಪ್ರಶ್ನೆ ಮಾಡಬಾರ್ದು. ಅಬ್ಬಾ, ನನ್ಗಿಂತ ಚೆನ್ನಾಗಿದೆಯಲ್ಲೇ ನೀನು. ಇಷ್ಟೊಂದು ಚೆಂದ ಎಲ್ಲಿಂದ ಬಂತೆ ನಿನಗೆ? ಈ ಮಣ್ಣಿಂದನಾ, ಈ ಮಳೆಯಿಂದನಾ, ಈ ಕಾಡಿಂದನಾ? ಈ ಮಣ್ಣಿಂದನಾ, ಈ ಮಳೆಯಿಂದನಾ, ಈ ಕಾಡಿಂದನಾ? ನಾನು ಬರೋದು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಸೀದಾ ಸಿವನ್ ಪಾದ ಸೇರ್ಕೊಂಡ್ಬಿಡ್ತಿದ್ಯಲ್ಲ. ಬರೋದು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ಸಿವನ್ ಪಾದನೇ ಸೇರ್ಕೊಂಡ್ಬಿಡ್ತಿದ್ಯಲ್ಲ.